वर्तते उत्तिष्ठ नरशार्दूला कर्तव्यं दैवमान्तिकम् उत्तिष्ठोत्तिष्ठ गोविंद उत्तिष्ठ गरुडध्वज उत्तिष्ठ कमलाकांत कौसल्या सुप्रजा राम पूर्वा संध्या प्रवर्तते उत्तिष्ठ नरशार्दूला कर्तव्यं दैवमान्तिकम् ಸಾವಿತ್ರಿ, ಇವತ್ತು ನಾಡಿನ ತುಂಬೆಲ್ಲ ಸಂಭ್ರಮದಿಂದ ಆಚರಣೆ ಮಾಡುವ ಬಸವ ಜಯಂತಿ.
ಅಂದ ಮೇಲೆ ಎತ್ತುಗಳಿಗೆ ಕೊಮ್ಮಣಸು ಗೆಜೆ ಸರ ಮೈ ತುಂಬ ಜೂಲವನ್ನು ಹಾಕಿ ಊರ ತುಂಬೆಲ್ಲ ಮೆರವಣಿಗೆ ಮಾಡುವ ಶುಭದಿನ ಅಂದ ಹಾಗೆ ಬನ್ನಿ ಮರಕ್ಕೆ ಕಟ್ಟಿದ ಎತ್ತುಗಳನ್ನು ಪೂಜೆ ಮಾಡಿದ್ದೀಯಾ ಚೆಲುವೆ? ಸ್ವಾಮಿ, ಎತ್ತುಗಳ ಪೂಜೆ ಮಾಡಿದ್ದೀನಿ. ಅಲ್ಲ ಸ್ವಾಮಿ, ಈ ದೇಶವನ್ನು ಆಡುವ ಎಷ್ಟೇ ರಾಜಕಾರಣಿಗಳು ಬಂದರೂ ರೈತನಿಗಾಗಲಿ ಎತ್ತುಗಳಿಗಾಗಲಿ ಯಾವುದೇ ಸಹಾಯಾರ್ಥವನ್ನು ನೀಡಿಲ್ಲ. ಯಾಕೆ ಸ್ವಾಮಿ? ಹೇ ಹುಚ್ಚಿ, ನಮ್ಮ ದೇಶವನ್ನು ಆಳುವ ರಾಜಕಾರಣಿಗಳಿಗೆ 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಬಂದಾಗ ಮಾತ್ರ ನಮ್ಮಂತ ಬಡವರ ರೈತರ ಮಕ್ಕಳ ಮೇಲೆ ಕರುಣೆ ಎಂಬ ಕ್ಷೀರ ಸಾಗರ ಸಮುದ್ರದ ಅಲೆಯಂತೆ ಉಕ್ಕಿ ಹರಿಯುತ್ತದೆ. ಏಕೆ ಗೊತ್ತಾ? ರೈತನೊಬ್ಬನೇ ಈ ನಾಡಿನ ಅಸ್ತ್ರ, ರೈತನೊಬ್ಬನೇ ಈ ಜಗದ ಎರಡು ಕಣ್ಣು ಎಂದು ಊಸರ ಒಳ್ಳಿಯಂತಹ ರಾಜಕಾರಣಿಗಳು ಹುಂಬ ರೈತನ ಕಿವಿಗೆ ಹೂವ ನೀಡುತ್ತಾರೆ. ಅಷ್ಟೇ ಅಲ್ಲ, ಈ ಸಲ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ರೈತರಿಗೆ 24 ತಾಸು ಉಚಿತ ವಿದ್ಯುತ್ ಕೊಡುತ್ತೇವೆ. ರೈತರ ಬೆಳೆ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡುತ್ತೇವೆ. ರೈತರ ಅನುಕೂಲಕ್ಕಾಗಿ ತಾಲೂಕಿಗೊಂದು ಗೋಶಾಲೆ ಕೊಡುತ್ತೇವೆ. ರೈತರಿಗೆ ಅದನ್ನು ಮಾಡುತ್ತೇವೆ, ಇದನ್ನು ಮಾಡುತ್ತೇವೆ ಎಂದು ಹೇಳಿ ರೈತರಿಂದ ಹೋಟು ಹಾಕಿಸಿಕೊಂಡು ಬಾಹುರಿ ಬಹುಮತದಿಂದ ಆರಿಸಿ ಸರ್ಕಾರ ರಚನೆ ಮಾಡಿಕೊಂಡು ಚಿಂತಿಸದೆ ಎಸಿ ರೂಮಿನಲ್ಲಿ ನಿದ್ದೆ ಮಾಡುತ್ತಾರೆ ನಮ್ಮಿಂದ ಹೋಟು ಪಡೆದ ಜನನಾಯಕ. ಅಂತ ಭ್ರಷ್ಟ ರಾಜಕಾರಣಿಗಳಿಗೆ ತಕ್ಕ ಪಾಠ ಕಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಸ್ವಾಮಿ. ಏಕೆ ಸಾಧ್ಯವಿಲ್ಲ ಸಾವಿತ್ರಿ? ಮೊದಲು ನಮ್ಮ ರೈತ ಜನಾಂಗ ಎಚ್ಚೆತ್ತುಕೊಳ್ಳಬೇಕು. ರಾಜಕಾರಣಿಗಳು ಹೋಟು ಕೇಳಲು ಬಂದಾಗ ಅವರು ಕೊಡುವ ಕಪ್ಪು ಹಣಕ್ಕೆ ಹೆಂಡಕ್ಕೆ ಖಂಡಕ್ಕೆ ಜೋತು ಬೀಳುವುದನ್ನು ನಿಲ್ಲಿಸಬೇಕು. ಅಂದಾಗ ಮಾತ್ರ ಭ್ರಷ್ಟ ರಾಜಕಾರಣಿಗಳಿಗೆ ಪಾಠ ಕಲಿಸಲು ಸಾಧ್ಯ. ಇಲ್ಲವಾದರೆ? ಇಲ್ಲವಾದ್ರೆ ಸ್ವಾಮಿ, ರೈತನ ಮಗ ದಲ್ಲಾಳಿ ಅಂಗಡಿಯಲ್ಲಿಯೋ ಇಲ್ಲ ಸರಕಾರಿ ಬ್ಯಾಂಕ್ಗಳಲ್ಲಿಯೋ ಸಾಲ ಸೋಲ ಮಾಡಿ ಬೀಜ ಗೊಬ್ಬರ ತಂದು ಭೂಮಿಗೆ ಹಾಕಿ ಇಡೀ ನಾಡಿಗೆ ಅನ್ನ ಹಾಕುವ ಅನ್ನದಾತ ಮೈ ತುಂಬ ಸಾಲ ಮಾಡಿಕೊಂಡು ಸಾಲ ಹೆಚ್ಚಾದ ಕೂಡಲೇ ಹತ್ತಿಗೆ ಹೊಡೆಯುವ ಎಣ್ಣೆಯನ್ನು ತೆಗೆದುಕೊಂಡು ಶಿವನ ಪಾದ ಸೇರುವುದೊಂದೇ ನಮ್ಮಂತ ರೈತರ ಮಕ್ಕಳ ಕತೆ. ನಿಜವಿದೆ ಸ್ವಾಮಿ, ನೀವು ಆಡುವ ಮಾತು. ರೈತ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಕ್ಕಾಗ ಮಾತ್ರ ಈ ದೇಶದಲ್ಲಿ ರೈತನ ಆತ್ಮಹತ್ಯೆ ನಿಲ್ಲದು ಸಾಧ್ಯ. ಸಾವಿತ್ರಿ, ರೈತರ ಕಷ್ಟ ನಷ್ಟಗಳನ್ನು ವಿಚಾರಿಸಿ ನಮ್ಮಂತ ರೈತರನ್ನು ಉದ್ಧಾರ ಮಾಡಬೇಕಂದರೆ ಅಣ್ಣಾ ಹಜಾರೆ ಅಂತವರು ನಮ್ಮ ದೇಶದ ಚುಕ್ಕಾಣಿ ಹಿಡಿಯಬೇಕಷ್ಟೇ. ಹೋಗಿ ಬಿಡಿ ಸ್ವಾಮಿ, ಪರರ ಚಿಂತೆ ನಮ್ಗೆ ಬೇಕು. ಆ ಶಿವ ನಮ್ಗೆ ದುಡಿಯೋದಕ್ಕೆ ಅಂತ 2 ಕೈ ಕೊಟ್ಟಿದ್ದಾನೆ. ಆ ಕೈಗೆ ಶಕ್ತಿ ನೀಡಿದ್ರೆ ಸಾಕು, ಇನ್ನು ಬೇರೆದ್ರಲ್ಲ ಆಸೆ ನಮ್ಗೇಕೆ ಬೇಕು? ಸಾವಿತ್ರಿ, ಇದು ಆಸೆಯ ಮಾತಲ್ಲ, ಇಡೀ ನಮ್ಮ ರೈತ ಜನಾಂಗವೇ ಚಳಿ ಮಳೆ ಬಿಸಿಲನ್ನದೆ ಈ ಭೂಮಿಯಲ್ಲಿ ದುಡಿದು ಇಡೀ ನಾಡಿಗೆ ಅನ್ನ ಹಾಕುವ ಅನ್ನದಾತನಿಗೆ ಈ ದೇಶವನ್ನಾಳುವ ಸರ್ಕಾರ ಸಹಾಯ ಮಾಡಬೇಕು ಅಷ್ಟೇ. ಸ್ವಾಮಿ, ನೀವೇನು ತಿರುಕನ ಕನಸು ಕಾಣುತ್ತಂತ ಇದ್ದ? ಸಾವಿತ್ರಿ, ರೈತ ಕಾಣುವ ಕನಸು ನನಸಾಗಬೇಕಾದರೆ ಇಡೀ ನಮ್ಮ ದೇಶದಲ್ಲಿರುವ ರೈತ ಜನಾಂಗ ಒಗ್ಗೂಡಿಕೊಂಡು ಭ್ರಷ್ಟ ರಾಜಕಾರಣಿಗಳು ದುಷ್ಟ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ನರಗುಂದದ ಬಂಡಾಯದಂತೆ ರಣಕಾಂತಿ ಎಂಬ ಕಹಳೆಯನ್ನು ಭ್ರಷ್ಟಾಚಾರದ ವಿರುದ್ಧ ಊದಿದರೆ ರೈತನ ಹಸಿರು ಕ್ರಾಂತಿಯ ಜಯ ಸಿಕ್ಕೆ ಸಿಗುತ್ತದೆ. ಸಾವಿತ್ರಿ, ಜಯ ಸಿಕ್ಕೆ ಸ್ವಾಮಿ. ರೈತ ಜನಾಂಗ ಒಗ್ಗಟ್ಟು ಕೂಡಿಕೊಂಡು ಹೋರಾಟ ಮಾಡುವುದು ಒಂದೇ, ಬೇಸಿಗೆಯಲ್ಲಿ ಮಳೆಯಾಗುವುದು ಒಂದೇ. ನೋಡಿ, ಇಂದು ಬಸವ ಜಯಂತಿ, ಅದಕ್ಕೆ ಬಿಸಿ ಬಿಸಿ ಹೋಳಿಗೆ ಶೇಂಗಾ ಚಟ್ನಿ ಮಾಡಿ ಒಗ್ಗರಣೆ ಅನ್ನ ಕೂಡ ಮಾಡ್ಕೊ ಬಂದಿದ್ದೀನಿ. ಬನ್ನಿ, ಆ ಮರದ ಕೆಳಗೆ ಕೂತು ಊಟ ಮಾಡೋಣಂತೆ. ಇಲ್ಲೇ ನನ್ನ ಒಲವಿನ ಶ್ರೀ, ಆ ಸಿಹಿಯಾದ ಹೋಳಿಗೆಯ ಊಟಕ್ಕಿಂತ ಈ ನಿನ್ನ ಸಿಹಿಯಾದ ತುಟಿಯಿಂದ ಈ ನಿನ್ನ ಪತಿರಾಯನಿಗೆ ಒಂದು ಮುತ್ತು ಕೊಟ್ಟರೆ ಆ ಸಿಹಿಯಾದ ಹೋಳಿಗೆ ಊಟ ಬಡಿಸಿದಂತೆಯೇ ಚಿನ್ನ. ಹೋಗ್ರಿ, ನಿಮ್ಗೆ ಇಷ್ಟೊಂದಾದ್ರೂ ಇಷ್ಟು ವಯಸ್ಸಾದ್ರೂ ರಸಿಕತೆಗೆ ಮಾತ್ರ ಕಮ್ಮಿ ಇಲ್ಲ. ಏ ಹುಚ್ಚಿ, ಹುಣಸೆಯ ಮರ ಮುಪ್ಪಾದರು ಅದರ ಹುಳಿಯ ವಯಸ್ಸು ಕಡಿಮೆ ಆಗುತ್ತಿದ್ದೇನೆ. ಸುಮ್ಮನೆ ನನ್ನನ್ನು ತಪ್ಪಿಕೊಂಡು ಪ್ರೇಮಲೋಕಕ್ಕೆ ಕಳಿಸಿಕೊಡುವಾರೇ ನನ್ನ ಸುಕುಮಾರಿ.
ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಕೂಡಿ ಹಾಡುವಾಗ ಬದುಕು ಸ್ವರ್ಗವೇ ಆಹಾ ಆಹಾ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಕೂಡಿ ಹಾಡುವಾಗ ಬದುಕು ಸ್ವರ್ಗವೇ ಜೊತೆಯಾದಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಕೂಡಿ ಹಾಡುವಾಗ ಬದುಕು ಸ್ವರ್ಗವೇ ಸಿಹಿಯು ನಡೆಯು ಬಹಾದಿ ಹೂವಿನ ಹಾಸಿಗೆ ಸುಂದರ ಕಲ್ಪನೆ ಅನುದಾನ ಅನುರಾಗ ಅನುಗಾಲ ಅನುರಾಗ ಶುಭಯೋಗ ನಿನ್ನಂತ ಗುಣವತಿ ಜೊತೆಯಾದಾಗ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಕೂಡಿ ಹಾಡುವಾಗ ಬದುಕು ಸ್ವರ್ಗವೇ ಆಹಾ
ಹಗಲೆಲ್ಲ ಬಸಮಯವಾಗಿ ರಾತ್ರಿಗಳೆಲ್ಲ ಮೊದಲನೇ ರಾತ್ರಿಯು ನಿನ್ನಂತ ಶ್ರೀಮತಿ ಜೊತೆಯಾದಾಗ ನಿನ್ನಂತ ಗುಣವತಿ ಕೈ ಹಿಡಿದಾಗ ದಿನವು ಆನಂದವೇ ಎಂದು ಹೀಗೆ ನಾವು ಕೂಡಿ ಹಾಡುವಾಗ ಬದುಕು ಸ್ವರ್ಗವೇ ಗೊಂಜಾಳ ನೀರಿಗೆ ಬಂದು ಬಾಡಿಕೊಂಡು ನಿಂತಿದೆ ಅಣ್ಣ. ಹೌದು ಭಾವನವರೇ, ಇಂದಿಗೆ ಕರೆಂಟ್ ಬರಲಾರ್ದೆ 4 ದಿನವಾಯ್ತು. ಹೇಗೆ ಆದ್ರೆ ರೈತರ ಗೋಳನ್ನ ಕೇಳುವರು ಯಾರಂತೀನಿ? ಏನು ಮಾಡುವುದು ನೀಲ, ನಮ್ಮ ದೇಶವನ್ನು ಆಳುವ ರಾಜಕಾರಣಿಗಳಿಗೆ ರೈತರ ಮೇಲೆ ಕರುಣೆ ಇಲ್ಲ ಎಂದ ಮೇಲೆ ಯಾರು ಕೇಳಬೇಕು ರೈತರ ಕಷ್ಟ ನಷ್ಟಗಳನ್ನು? ಅಣ್ಣ, ನಮ್ಮ ರೈತ ಜನಾಂಗ ಬಾಯಿ ಸತ್ತ ಮೂಕ ಬಸವಣ್ಣನ ತರಹ ಸುಮ್ಮನಿದ್ದರೆ ಈ ರಾಜಕಾರಣಿಗಳಿಗೆ ಹೆದರಿ ನಮ್ಮ ಭೂಮಿ ತಾಯಿಯನ್ನು ಮಾರಿಕೊಂಡು ಇದೇ ಬೀದಿಯಲ್ಲಿ ಭಿಕ್ಷೆ ಬೇಡಬೇಕಾಗುತ್ತದೆ ಅಣ್ಣ, ಭಿಕ್ಷೆ ಬೇಡಬೇಕಾಗುತ್ತದೆ. ಅಣ್ಣ, ಮೊದಲು ಕೆಇಬಿಗೆ ಫೋನ್ ಮಾಡಣ್ಣ, ಕೆಇಬಿಗೆ ಫೋನ್ ಮಾಡು. ತಮ್ಮ, ಕೆಇಬಿಗೆ ಫೋನ್ ಹಚ್ಚೋದು ಒಂದ, ನೀರಿಲ್ಲದ ಬಾವಿಗೆ ಜಿಗಿಯೋದು ಒಂದ. ಯಾಕಂದ್ರ ಅವ್ರು ಹೇಳೋದು ಒಂದ ಉತ್ತರ, ಹೆಡ್ ಆಫೀಸ್ನಾಗ ಕರೆಂಟ್ ಇಲ್ಲ ನಾನು ಏನ್ ಮಾಡ್ಬೇಕಂತ ಹಾರಿಕೆ ಉತ್ತರ ಕೊಡ್ತಾರ ಅಷ್ಟೇ. ಏನ್ ಬೀಗರು, ಎಲ್ಲ ಬೀಗ ಸೇರ್ಕೊಂಡು ನಾವು ವಿಚಾರ ಮಾಡಕತ್ತಿರಲ್ಲ, ಬನ್ನಿ ಬೀಗರೆ. ರೈತರ ಮಕ್ಕಳಾಗಿ ಈ ದರೆಗೆ ಬಂದ ಮೇಲೆ ಜೀವನದಲ್ಲಿ ಚಿಂತೆಗಳು ನೂರಾರು ಅಲ್ಲವೇ. ಕಾರಣ ಬಾವಾ, ನಿನ್ನ ಚಿಂತೆ ದೂರ ಮಾಡಕ ಈ ನಿನ್ನ ಅಳಿಯ ಇನ್ನು ಜೀವಂತ ಇದ್ದಾನೆ. ಹೇರಯ್ಯಣ್ಣ, ಎಂತಹ ಮಾತನ್ನಾಡ್ತೀಯೋ. ಅಣ್ಣ ಚೆನ್ನಾಗಿದೆಯೇನಣ್ಣ? ತಂಗಿಯಮ್ಮ, ಆ ದೇವರ ದಯದಿಂದ ಚೆನ್ನಾಗಿರ್ವಿ. ಆದರೆ ಅಣ್ಣ, ಹುಲಿಯ ಗುಂಡಿಗೆ ಇರುವ ನೀನು ಆದ್ರೆ ಎಂಬ ಶಬ್ದ ನಿನ್ನ ಬಾಯಿಂದ ಬರಬಾರ್ದಣ್ಣ. ರಾಯಣ್ಣ, ನಿನಗೆ ಅಂತಹ ಕಷ್ಟ ಏನು ಬಂದಿರುವುದು? ವೀರ, ನನಗೆ ಹುಟ್ಟುತ್ತಲೇ ಚಿಂತೆ ದುಃಖ ದುಮ್ಮಾನಗಳು ಕೆಂಭೂತದಂತೆ ಬೆನ್ನತ್ತಿಕೊಂಡು ಬಂದಿದ್ದಾವೆ. ಆದರೆ ಎಲ್ಲದಕ್ಕೂ ಅಂಜದೆ ಅಳುಕದೆ ಎಂಟದೆಯ ಬಂಟನಂತೆ ಜೀವನ ನಡೆಸುತ್ತಾ ಬಂದಿದ್ದೇನೆ. ವೀರ ವೀರ, ಕಂಡ ಕಂಡ ಬಡ ರೈತರ ಹೊಲಗಳನ್ನು ಹೆಗರಿಸಿ ತನ್ನ ಹೆಸರಿಗೆ ಬರೆಸಿಕೊಂಡು ಅದೇ ಭೂಮಿಯಲ್ಲಿ ಗಣಿಗಾರಿಕೆ ಶುರು ಮಾಡಿ ಕೋಟಿಗಟ್ಟಲೆ ಹಣ ಗಳಿಸಿಕೊಂಡು ಎಲೆಕ್ಷನ್ಗೆ ನಿಂತಿಕೊಂಡು ಪ್ರಜಾ ಜನತೆಯ ಮುಂದೆ ಸುಳ್ಳಿನ ಆಶ್ವಾಸನೆ ಕೊಟ್ಟು ಮೋಸದಿಂದ ಆರ್ಚಿ ಹೋಗಿ ಈ ರಾಜ್ಯ ಕೃಷಿ ಮಂತ್ರಿ ಆಗಿರುವ ಕೆಂಪು ಗೂಡದ ಕಾರಿನಲ್ಲಿ ತಿರುಗಾಡುವ ಆ ಬಂಡ ಜೇಡಿ ಪಾಡಿನ ರುಂಡವನ್ನು ಈ ಕಟ್ಟುಗಡಲ ವಿಧಾನಸೌಧದ ಮುಂದೆ ತೋರಣ ಕಟ್ಟುವವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿಲ್ಲ, ಶಾಂತಿ ಇಲ್ಲ. ಬಾವಾ ರಾಯಣ್ಣ, ರೈತರ ಬಾಳಿನ ಅಂದರ್ ಬಹಳ ಆಟ ಆಡುತ್ತಿರುವ ಜೆಡಿ ಮತ್ತು ಕೆಕೆ ರೆಡ್ಡಿ ಅಂತ ಲುಚ್ಚ ರಾಜಕಾರಣಿಗಳೇ ಇರಲಿ, ರೈತರಿಗೆ ಅನ್ಯಾಯ ಮೋಸ ವಂಚನೆ ಮಾಡುವ ಲಬಂಗ ಸರ್ಕಾರದ ಅಧಿಕಾರಿಗಳೇ ಇರಲಿ, ಅವರಿಗೆ ಕರುಣೆ ತೋರಿಸದೆ ವೀರ ಸಂಗೊಳ್ಳಿ ಹುಲಿಯಂತೆ ಗಂಡು ಗಚ್ಚಿ ಹಾಕಿ ಕೈಯಲ್ಲಿ ಕೊಡ್ಲಿ ಹಿಡಿದು ಅವ್ರಷ್ಟರನ್ನು ಸಂಹಾರ ಮಾಡಿದಾಗಲೇ ಈ ನಾಡಿನಲ್ಲಿ ರೈತರ ಮಕ್ಕಳು ಬಂಗಾರದ ಮಕ್ಕಳಾಗಿ ಬದುಕಲು ಸಾಧ್ಯ? ರಾಯಣ್ಣ, ಬಂಗಾರದ ಮಕ್ಕಳಾಗಿ ಬದುಕಲು ಸಾಧ್ಯ? ರಾಯಣ್ಣ, ಭೂಮಿ ತಾಯಿಯಲ್ಲಿ ದುಡಿದು ಇಡೀ ಜಗತ್ತಿಗೆ ಅನ್ನ ಹಾಕುವ ಕಾಯಕ ಯೋಗಿಯನ್ನು ನಾಯಿಗಿಂತ ಕೀಳಾಗಿ ಕಾಣುವ ಭ್ರಷ್ಟ ರಾಜ ಕಾರಣಿನೇ ಇರಲಿ, ಕಳ್ಳ ಸರಕಾರದ ಅಧಿಕಾರಿನೇ ಇರಲಿ, ಅವರಿಗೆ ಒತ್ತು ಬುದ್ಧಿ ಕಲಿಸಬೇಕಾದರೆ ಮೊದಲು ನಮ್ಮ ರೈತ ಜನಾಂಗ
ಸಹನೆ ಶಾಂತಿ ಎಂಬ ಕೆಟ್ಟ ಸಂಪ್ರದಾಯವನ್ನ ಹೋಗಲಾಡಿಸಿ ಶೇಡು ಕ್ರಾಂತಿ ಎಂಬ ಮಂತ್ರವನ್ನು ಮನದಲ್ಲಿ ಸ್ಮರಿಸುತ್ತಾ ಗಂಡುಗಟ್ಟಿ ಹಾಕಿ ತಲೆಗೆ ರೈತನ ಗುರುತಾದ ಹಸಿರು ವಸ್ತ್ರವನ್ನು ಸುತ್ತಿಕೊಂಡು ರೈತರಿಗೆ ಅನ್ಯಾಯ ಮಾಡುವ ಅಧಿಕಾರಿಗಳನ್ನ ಚಿಚ್ಚ ಬಂದಂತೆ ಕೊಚ್ಚಿ ಹಾಕಿ ಮನ ಬಂದಂತೆ ಥಳಿಸಿದಾಗಲೇ ಈ ರೈತನ ಮಕ್ಕಳು ಹೇಳಿದಂತೆ ಕೇಳುತ್ತಾರೆ ರಾಯಣ್ಣ ಹೇಳಿದಂತೆ ಕೇಳುತ್ತಾರೆ ಅಣ್ಣ ಐಎಸ್ಎಸ್ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸಿನಲ್ಲಿ ಪಾಸ್ ಆಗಿದ್ದಕ್ಕೆ ಸರ್ಕಾರ ನನ್ನನ್ನು ಇದೇ ಜಿಲ್ಲೆಗೆ ಸಬ್ ಇನ್ಸ್ಪೆಕ್ಟರ್ ಅನ್ನಾಗಿ ನೇಮಿಸಿದೆ ನನಗೆ ಆಶೀರ್ವಾದ ಮಾಡಿರಣ್ಣ ಬಹಳ ಸಂತೋಷವಾಯಿತಪ್ಪ ಮೈದಿನ ನೀ ಪಟ್ಟ ಕಷ್ಟಕ್ಕೆ ಆ ಬಸವೇಶ್ವರ ತಕ್ಕ ಪ್ರತಿಫಲವನ್ನೇ ಕೊಟ್ಟಿದ್ದಾನೆ ನೋಡಪ್ಪ ಮೈದಿನ ನಿನಗೆ ನೌಕರಿ ಸಿಕ್ಕಿದೆ ಅಂತ ಅಣ್ಣ ಅತ್ತಿಗೆನ ಮರೆತು ನೌಕರಿ ಮಾಡಬೇಡಪ್ಪ ಅತ್ತಿಗೆಮ್ಮ ನಿಮ್ಮೆಲ್ಲರ ಆಸೆ ಅತ್ತಿಗೆಮ್ಮ ಇಂದು ನಾನು ಈ ದೊಡ್ಡ ಸ್ಥಾನಕ್ಕೆ ಬರಬೇಕಾದರೆ ನಿಮ್ಮೆಲ್ಲರ ಪರಿಶ್ರಮವೇ ಕಾರಣ ತಮ್ಮ ಸುರೇಂದ್ರ ನಮ್ಮ ದೇಶಕ್ಕೆ ಆ ಪುಣ್ಯಾತ್ಮರು ಸ್ವತಂತ್ರ ಕೊಡಿಸಿ ಹೋದಾಗಿನಿಂದ ದುಷ್ಟ ರಾಜಕಾರಣಿಗಳು ಭ್ರಷ್ಟ ಸರಕಾರಿ ಅಧಿಕಾರಿಗಳ ಕೈಯಲ್ಲಿ ನಮ್ಮ ಭಾರತಾಂಬೆ ಸಿಕ್ಕಾಕಿಕೊಂಡು ಇಂದಿಗೂ ನರಳುತ್ತಲೇ ಇದ್ದಾನೆ ಆ ನರಳುವ ಭಾರತಾಂಬೆಗೆ ನೀನು ಮುಕ್ತಿ ಕೊಡಿಸಬೇಕಾದರೆ ನ್ಯಾಯ ನೀತಿ ಸತ್ಯ ಧರ್ಮವೇನು ಅನುಸರಿಸಿ ಕರ್ತವ್ಯ ನಿರ್ವಹಿಸಿದಾಗಲೇ ನೀನು ನನ್ನ ತಮ್ಮನಾಗಿ ಜನಿಸಿದ್ದಕ್ಕೂ ಸಾರ್ಥಕವಾಗುತ್ತದೆಯಪ್ಪ ಸಾರ್ಥಕವಾಗುತ್ತದೆ ಹೌದು ತಮ್ಮ ಹೆಜ್ಜೆ ಹೆಜ್ಜೆಗೂ ರೈತರ ಜೀವನದಲ್ಲಿ ಬೆಳಕು ಕತ್ತಲಿನ ಆಟವಾಡಿ ಹನಿ ಬೆವರನ್ನು ಸುರಿಸದೆ ಆರು ಅಂತಸ್ತಿನ ಅರಮನೆಯಲ್ಲಿ ನಾಚಿಕೆ ಇಲ್ಲದ ಕತ್ತೆಗಳಂತೆ ಮೆರೆಯುತ್ತಿರುವ ಭ್ರಷ್ಟ ರಾಜಕಾರಣಿನೇ ಇರಲಿ ಲಪಂಗ ಸರಕಾರದ ಅಧಿಕಾರಿನೇರಲಿ ಅವರಿಗೆ ಒದ್ದು ಬುದ್ಧಿ ಕಲಿಸಿ ನಿನ್ನ ದಯ ದಾಕ್ಷಿಣ್ಯವನ್ನು ತೋರದೆ ನಿನ್ನ ಕಾನೂನು ಎಂಬ ಕವಚದಿಂದ ಅವರ ಕೈಗೆ ನೀನು ಕೋಲವನ್ನು ತೊಡಿಸಿ ಕಂಬವಿಲ್ಲದ ಅರಮನೆಯಲ್ಲಿ ಅವರನ್ನು ಕೊಲೆಯುವಂತೆ ಮಾಡಿದಾಗಲೇ ನೀನೊಬ್ಬ ನನ್ನ ಹೆಮ್ಮೆಯ ಸಹೋದರನೆಂದು ಹೇಳಿಕೊಳ್ಳಲು ಸಾರ್ಥಕವಾಗುತ್ತದೆ ತಮ್ಮ ಸಾರ್ಥಕವಾಗುತ್ತದೆ ಸುರೇಂದ್ರ ಸತ್ಯವೇ ನಿನ್ನ ಉಸಿರು ನ್ಯಾಯವೇ ನಿನ್ನ ಮೈಯಲ್ಲಿ ಹರಿಯುವ ರಕ್ತ ಧರ್ಮವೇ ನೀ ನುಡಿಯುವ ಮಂತ್ರವಾಗಿದೆ ಈ ದೇಶದ ಅನ್ನ ಉಂಡು ತಾಯ್ನಾಡಿಗೆ ದ್ರೋಹ ಬಗೆಯುವ ಕುಕ್ಕರ್ಮಿಗಳಿಗೆ ನೀನು ಶಿಕ್ಷೆ ಕೊಟ್ಟಾಗಲೇ ನಿಜವಾಗಿಯೂ ಈ ಮನೆ ಅಳಿ ಆಗುತ್ತೀಯ ಮಳೆ ನಿಮ್ಮೆಲ್ಲರ ಆಶೆಯಂತೆ ನಾನೊಬ್ಬ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ಕಂಡ ಕಂಡ ರೈತರ ಭೂಮಿಯನ್ನು ಗೋಲ್ಮಾಲ್ ಮಾಡಿಕೊಂಡು ಅಕ್ರಮವಾಗಿ ಗಣಿಗಾರಿಕೆ ನಡೆಸುತ್ತಿರುವ ಆ ಕೆ ಕೆ ರೆಡ್ಡಿ ಅಂತ ರಾಜಕಾರಣಿಗಳೇ ಇರಲಿ ಜೆಡೆ ಅಂತ ದಗಲ್ಬಾಜಿ ಮಂತ್ರಿಗಳೇ ಇರಲಿ ಸರ್ಕಾರದ ಹಣ ತಿಂದು ನ್ಯಾಯ ದೇವತೆಗೆ ದ್ರೋಹ ಬಗೆಯುವ ಯಾವುದೇ ನೌಕರಸ್ಥನೇ ಇರಲಿ ಅಂತವರ ಪಾಲಿಗೆ ನಾನು ಯಮಕಿಂಕರನಾಗಿ ಈ ಭುವನೇಶ್ವರಿ ತಾಯಿಯ ಹೆಸರು ತರುವ ಕರ್ನಾಟಕದ ಕಂದನಾಗುತ್ತೇನೆ ಇದು ಸತ್ಯ ಅಣ್ಣ ಇದು ಸತ್ಯ ತಮ್ಮ ಒಟ್ಟಾರೆ ಈ ಸಮಾಜದಲ್ಲಿ ನಮ್ಮನ್ನು ಹೆತ್ತ ತಂದೆ ತಾಯಿಯರ ಹೆಸರು ಉಳಿಯಬೇಕನ್ನುವುದೇ ನನ್ನ ಆಶಯಪ್ಪ ಸುರೇಂದ್ರ ಈ ನಿಮ್ಮ ರೈತ ಮನೆಯ ಕೀರ್ತಿ ಇಡೀ ದೇಶಕ್ಕೆ ಸೂರ್ಯ ಚಂದ್ರರಂತೆ ಬೆಳಗಬೇಕೆನ್ನುವುದೇ ಈ ರಾಯಣ್ಣನ ಬಯಕೆ ಮೈದಿನ ನಿನ್ನ ಅಣ್ಣಂದಿರ ಕನಸನ್ನ ನನಸು ಮಾಡುವ ಹೊಣೆ ನಿನ್ನದಪ್ಪ ಅತಿಯಮ್ಮ ನಮ್ಮೆಲ್ಲರ ಆಸೆನ ಈ ನಂತಮ್ಮ ಸುರೇಂದ್ರ ಈಡೇರಿಸ್ತಾನನ್ನ ನಂಬಿಕೆ ನನಗೈತೆ ಅತ್ತಿಗೆ ನನಗೈತಿ ಹಾಗಾದರೆ ಎಲ್ಲರೂ ಸೇರಿಕೊಂಡು ನನ್ನದೊಂದು ಆಸೆ ಈಡೇರಿಸುತ್ತೆನೆಂದು ನನಗೆ ವಚನ ಕೊಡಬೇಕು ಇದಕ್ಕೆ ನಾನು ಮತ್ತು ನನ್ನ ಶ್ರೀಮತಿ ಸಮ್ಮತಿ ಇದ್ದೇವೆ ಮಿಕ್ಕಿದವರ ವಿಷಯ ನನಗೆ ಗೊತ್ತಲಿಲ್ಲ ದಡ್ಡಣ್ಣನ ಆಸೆ ನನಗೆ ತಿಳಿದಿಲ್ಲ ನಿಮ್ಮೆಲ್ಲರ ಸಂತೋಷವೇ ನನ್ನ ಸಂತೋಷ ಹಾಗಾದರೆ ಎಲ್ಲರೂ ಸೇರಿ ಹಾಡಿ ಕುಣಿಯೋಣ ಬನ್ನಿ ಇದು ಅನ್ಯಾಯ ಅಲ್ಲ ಇದು ಏನು
ಅಲ್ಲ ನಿನ್ ಪಾಪ ನಿನ್ ಗೆಳತಿನ ಬರಕ್ ಹೇಳ್ಬಿಟ್ಟು ಈಗ ನೀನ್ ಒಬ್ಬಳೇ ಹಾಡು ಕುಣಿಯೋ ತಪ್ಪಲ್ಲ ಇದು ಹೇಳ್ದಕ್ ನೀನು ಅಂದ್ರೆ ಕರಿಬೇಕಾದವಳು ನೀನಲ್ಲ ಯಾರ ನಾನ ಹೌದು ಈಗ ಸರತಿ ನಿಂದ ಬಂದತ್ತೆ ನಂದಲ್ಲ ಹೌದಾ ನೂತನ ಅಯ್ಯೋ ಏ ನೂತನ ಇದು ಕೋಗಿಲೆ ಕರೀತ ಅದು ಮರಿ ಕೋಗಿಲೆ ಬರ್ತಾ ಇದೆ ಅದು ಮರಿ ಕೋಗಿಲೆ ದೊಡ್ಡ ಕೋಗಿಲೆ ಹರೆಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ ನಗುವೆ ನಮ್ಮ ಸೊತ್ತು ಅದು ನಮಗೆ ಮಾತ್ರ ಗೊತ್ತು ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ
ಬಾಳೋಣ ಎಂದೆಂದು ಸೇರಿ ದುಡಿಯೋಣ, ಕೂಡಿ ಬಾಳೋಣ ಎಂದೆಂದು ಸೇರಿ ದುಡಿಯೋಣ. ಇಂದು ನಾವು ಬಂದೆಂದು ಕೂಡಿ ನಲಿಯುವ, ದೇಹ ನಮ್ಮ ಬಲವೆಂದು ಕೂಡಿ ಹಾಡುವ. ಇಂದು ನಾವು ಬಂದೆಂದು ಕೂಡಿ ನಲಿಯುವ, ದೇಹ ನಮ್ಮ ಬಲವೆಂದು ಕೂಡಿ ಹಾಡುವ. ಕೂಡಿ ಬಾಳೋಣ ಇದೆಂದು ಸೇರಿ ದುಡಿಯೋಣ, ಕೂಡಿ ಬಾಳೋಣ ಇದೆಂದು ಸೇರಿ ದುಡಿಯೋಣ. ಅದಕ್ಕೆ ಟ್ರೈ ಮಾಡ್ತಿರ್ಬೇಕಲ್ಲ. ಹೌದು, ತಿರುವತ್ತಪ್ಪ.